ನೀಲಾವರ ಯಕ್ಷಗಾನ ಮೇಳದಲ್ಲಿ ಈ ವರ್ಷ ಪ್ರದರ್ಶನ ಕಂಡಂತಹ ಮಹಾಸ್ವಾಮಿ ಕೊರಗಜ್ಜ ಯಕ್ಷಗಾನ ಪ್ರಸಂಗದಲ್ಲಿ ಭಗವಾನ್ ಬಬ್ಬುಸ್ವಾಮಿಯನ್ನ ಕಥೆಯಲ್ಲಿ ಅವಹೇಳನಕಾರಿಯಾಗಿ ಬಿಂಬಿಸಲಾಗಿದೆ ಎಂದು ಮುಂಡಾಳ ಸಮಾಜ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಬಗ್ಗೆ ಉಗ್ರ ಪ್ರತಿಭಟನೆ ಮಾಡುವ ಕುರಿತು ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಸಮಾಜದ ಮುಖಂಡರು. ಆ ಕಥೆ ಯಕ್ಷಗಾನ ಪ್ರದರ್ಶನಗೊಳ್ಳಬಾರದು ಮತ್ತು ಕಥೆಯನ್ನು ಬರೆದವರು ಬಾರಕೂರು ಕಚ್ಚೂರು ಬಬ್ಬುಸ್ವಾಮಿ ಮೂಲಕ್ಷೇತ್ರದಲ್ಲಿ ದೇವರಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಅದರ ಪ್ರಯುಕ್ತ ಶನಿವಾರ ಕಚ್ಚೂರು ಕ್ಷೇತ್ರಕ್ಕೆ ಕಥೆಯನ್ನು ಬರೆದ ರಮೇಶ್ ಕುಲಾಲ್ ಹಂದಿಗದ್ದೆ ಮತ್ತು ಮೇಳದ ಸಂಚಾಲಕರಾದ ಸುಧೀರ್ ಕುಮಾರ್ ಶೆಟ್ಟಿ, ವ್ಯವಸ್ಥಾಪನ ಸಮಿತಿಯ ಸದಸ್ಯ ರಮೇಶ್ ಪೂಜಾರಿಯವರು ಕಚ್ಚೂರಿಗೆ ಆಗಮಿಸಿ ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಾಯಿ ಮಾಲಿ ದೇವಿಯಲ್ಲಿ ಮತ್ತು ಬಬ್ಬುಸ್ವಾಮಿಯಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಉಡುಪಿ ಜಿಲ್ಲಾ ಮಂಡಲ ಮಹಾಸಭಾದ ಅಧ್ಯಕ್ಷ ಶಿವರಾಜ್ ಮಲ್ಲಾರ್, ರಾಜ್ಯದ ಬಹುಮಂದಿ ಆರಾಧನಾ ಕೇಂದ್ರ ಮತ್ತು ಕಚ್ಚೂರು ಮಾಲಿ ದೇವಿ ಮತ್ತು ಭಗವಾನ್ ಬಬ್ಬುಸ್ವಾಮಿಯ ಕುರಿತು ಮುಂದಿನ ದಿನದಲ್ಲಿ ಇದು ಯಕ್ಷಗಾನವಾಗಿ ಮುಂದುವರಿಯಬಾರದು. ನಂಬಿಕೆ ಪ್ರಧಾನವಾದಂತಹ ಹಿಂದೂ ಧರ್ಮದಲ್ಲಿ ದೇವರನ್ನು ಮತ್ತು ಧರ್ಮವನ್ನು ನಿಂದಿಸುವ ಮತ್ತು ಅವಮಾನಿಸುವುದು ಖಂಡನೀಯ. ತಪ್ಪಿನ ಕುರಿತು ದೇವರಲ್ಲಿ ಕ್ಷಮೆ ಯಾಚಿಸಿದಲ್ಲಿ ಪ್ರಕರಣವನ್ನು ಇಲ್ಲಿ ಮುಕ್ತಾಯಗೊಳಿಸಲಾಗುವುದು ಎಂದರು. ಮತ್ತೆ ಯಾರಿಗೂ ನಾವು ಮುಂಡಾಳ ಮಹಾಸಭಾ ಮತ್ತೆ ದೇವಸ್ಥಾನದಿಂದ ಯಾರು ಕರೆಗಳನ್ನು ಮಾಡಲಿಲ್ಲ. ಯಾಕಂದ್ರೆ ಅದನ್ನು ದೊಡ್ಡ ಒಂದು ದೊಡ್ಡ ವಿಶ್ ಮಾಡಬೇಕು ಅಂತ ಒಂದು ಮಾಡಬೇಕಂತ ನಮ್ಮ ಉದ್ದೇಶ ಅಲ್ಲ. ಬಟ್ ಇವತ್ತು ನೀವು ತಪ್ಪಾಗಿದೆ ಅಂತ ನಮ್ಮ ಸುಧೀರ್ ಅವರದ ದೇವಸ್ಥಾನದ ವ್ಯವಸ್ಥಾಪಕರು ಸುಧೀರ್ ಶೆಟ್ಟಿ ಅಲ್ಲ ಸರ್, ಮತ್ತೆ ಇವರು ಮುಂಡಾಳ ಮಹಾಸಭಾದಿಂದ ಮುಂಡಾಳ ಮಹಾಸಭಾ ಮತ್ತೆ ಅಧ್ಯಕ್ಷರಲ್ಲಿ ಕೇಳಿಕೊಂಡಾಗ ಖಂಡಿತವಾಗಿಯೂ ಎಲ್ಲ ಕಡೆ ತಪ್ಪು ನಡೆಯುತ್ತದೆ. ಆದರೆ ಆ ತಪ್ಪನ್ನು ಕ್ಷಮಿಸುವಂಥ ಒಂದು ಗುಣ ಕೂಡ ಈ ಮುಂಡಾಳ ಮಹಾಸಭಾ ಮುಂಡಾಳ ಜನಾಂಗಕ್ಕೆ ಇದೆ. ಆದ್ದರಿಂದ ಕ್ಷೇತ್ರಕ್ಕೆ ಬಂದು ನಮ್ಮ ಹತ್ರ ತಪ್ಪು ಕೇಳೋದಲ್ಲ, ಕ್ಷೇತ್ರದಲ್ಲಿ ತಾಯಿ ಹತ್ರ ಕ್ಷಮೆ ಕೇಳಬೇಕು. ಯಾಕೆ ಹೇಳಿದರೆ ನೀವು ಮಾಲತಿದೇವಿಯ ಮಗನನ್ನು ಕೊರಗಜ್ಜನ ಮಗ ಅಂತ ಸೃಷ್ಟಿಸಿದ್ದು ನೀವು, ಆದ್ದರಿಂದ ಮಾಲತಿದೇವಿ ಕ್ಷಮೆ ಕೊಡಬೇಕು ಬಿಟ್ಟು ನಾವು ಕ್ಷಮೆ ಕೊಡುವಂಥದ್ದಲ್ಲ. ಆದ್ದರಿಂದ ಇವತ್ತು ನೀವು ಬಂದಿದ್ದೀರಾ, ಅಧ್ಯಕ್ಷರಿದ್ದಾರೆ, ನೀವು ಆ ತಾಯಿ ಹತ್ರ ಕ್ಷಮೆ ಕೇಳಿ ಮತ್ತೆ ಪತ್ರಿಕಾಗೋಷ್ಠಿ ಮತ್ತೆ ಯಾವುದು ಒಂದು ಚಿತ್ರಣ ತೋರಿಸಿದಂಥ ಚಿತ್ರಣ ಇದೆಯಲ್ಲ, ಅದೊಂದು ವಿಕೃತವಾದ ಅಂದರೆ ಎಲ್ಲ ಸಮುದಾಯ ಅಥವಾ ಭಕ್ತಾದಿಗಳಿಗೆ ತುಂಬ ನೋವಾಗಿದೆ. ಆದ್ದರಿಂದ ಇದರ ಮೊನ್ನೆನೇ ಇದರ ಬಗ್ಗೆ ದೊಡ್ಡ ಹೋರಾಟ ಮಾಡುವಂಥದ್ದೊಂದು ಯೋಜನೆಗಳಿತ್ತು. ಇದು ನಮ್ಮಲ್ಲಿ ನಾವೇನು ಒಂದು ದೊಡ್ಡ ನಾವೇ ತೊಂದರೆ ಆಗದ ಥರ ಜಾತಿಗಳನ್ನು ವಿಭಜನೆ ಮಾಡದ ಹಾಗೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶದಿಂದ ನಮ್ಮ ಇನ್ನೊಂದು ಉಪಾಧ್ಯಕ್ಷರಾದ ಸಂಜೀವ ಮಲ್ಲಾರ್ ವಿಶ್ವಮರ್ದಿನಿ ಮೇಳದ ಈ ವರ್ಷದ ಹೊಸ ಕಥನಕ ಸ್ವಾಮಿ ಕೊರಗಜ್ಜ ಅನ್ನುವಂಥ ಕಥೆಯಲ್ಲಿ ಕಥೆಗಾರರ ತಿಳುವಳಿಕೆಯ ತೊಂದರೆಯಿಂದ ಶ್ರೀ ಬಬ್ಬುಸ್ವಾಮಿಯನ್ನು ಬಿಂಬಿಸಿರುವುದು ವ್ಯತ್ಯಾಸವಾಗಿರುವುದರಿಂದ ಆ ಸಮುದಾಯ ಹಾಗೂ ಆ ಬಬ್ಬುಸ್ವಾಮಿಯನ್ನು ನಂಬಿರುವಂಥ ಭಕ್ತರಿಗೆ ಆಗಿರುವಂಥ ನೋವಿಗೆ ನಾವು ಬಬ್ಬುಸ್ವಾಮಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಆ ಪ್ರಸಂಗವನ್ನು ಇನ್ನು ಮುಂದಿನ ದಿನಗಳಲ್ಲಿ ಆಡಿಸುವುದನ್ನು ನಿಲ್ಲಿಸುವುದರೊಂದಿಗೆ ದೇವರು ಮಾಡಿರುವಂತಹ ತಪ್ಪಿಗೆ